ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 119. ಈ ರೀತಿಯಲ್ಲಿ ಪಾಪದಿಂದ ಮತ್ತು ಅದರ ದಂಡನೆಯಿಂದ ಆತನು ಕಲುಷಿತನು ಹೀನೈಸಲ್ಪಟ್ಟವನೂ ಆಗಿ ಆತನಿಗೆ ಮರಣವು ತನ್ನ ಕಾರ್ಯವನ್ನು ಎಸಗುತ್ತಿದ್ದರೂ ಆತನನ್ನು ಪೂರ್ವದ ಮಾನಸಿಕ ಮತ್ತು ದೈಹಿಕ ಪರಿಪೂರ್ಣತೆಗೆ ಮತ್ತು ಮಹಿಮೆಯ ಗೌರವದ ದೊರೆತನಕ್ಕೆ ಕ್ರಿಸ್ತನ ಸಹಸ್ರ ವರ್ಷದ ಆಳ್ವಿಕೆಯಲ್ಲಿ ಆತನಿಂದ ಪುನರ್ವಶಪಡಿಸಬೇಕಾಗಿದೆ. ಕ್ರಿಸ್ತನಿಂದ ಮತ್ತು ಆತನ ಮೂಲಕವಾಗಿ ಪುನರ್ಸ್ಥಾಪಿಸಬೇಕಾದ ಸಂಗತಿಗಳು ಆದಾಮನನ್ನು ತನ್ನ ಅವಿಧೇಯತೆಯಿಂದ ಕಳಕೊಂಡ ಸಂಗತಿಗಳೇ ಆಗಿವೆ. ರೋಮಾಪುರದವರಿಗೆ 5:18-19 ವಚನ. ಮಾನವನು ಪರಲೋಕದ ಪರದೇಶನ್ನಲ್ಲ ಭೂಲೋಕದ ಪರದೇಶನ್ನು ಕಳಕೊಂಡನು. ಮರಣವೆಂಬ ದಂಡನೆಯಲ್ಲಿ ಆತನು ಆತ್ಮಿಕ ಅಸ್ತಿತ್ವವನ್ನು ಕಳಕೊಳ್ಳದೆ ಮಾನವ ಅಸ್ತಿತ್ವವನ್ನು ಮಾತ್ರವೇ ಕಳಕೊಂಡನು. ಆತನು ಕಳಕೊಂಡಿದ್ದೆಲ್ಲವನ್ನು ವಿಮೋಚಕನು ಪುನಃ ಕೊಂಡುಕೊಂಡನು ಮತ್ತು ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದವನು ಎಂದು ಸಾರಿ ಹೇಳಿದನು. ಲೂಕ 19:10 ವಚನ. ಮೇಲಿನವುಗಳೊಂದಿಗೆ ಸರ್ವ ಸಂಪರ್ಕನಾದ ಮನುಷ್ಯನೆಂದರೆ ಆತ್ಮಿಕ ಮನುಷ್ಯನಲ್ಲ ಎಂಬುದಕ್ಕೆ ನಮ್ಮ ಬಳಿ ಸಾಕ್ಷಿಗಳಿವೆ. ನಮ್ಮ ಕರ್ತನು ತನ್ನ ಮಹಿಮೆಯನ್ನು ಬಿಟ್ಟು ಮಾನವನಾಗುವ ಮೊದಲು ದೈವ ಸ್ವರೂಪದಲ್ಲಿ ಅಂದರೆ ಆತ್ಮಿಕ ಸ್ವರೂಪದಲ್ಲಿ ಆತ್ಮಿಕ ಜೀವಿಯಾಗಿ ಇದ್ದನು ಎಂದು ನಮಗೆ ತಿಳಿಸಲ್ಪಟ್ಟಿದೆ. ಆದರೆ ಆತನು ಮನುಷ್ಯರ ಕುಲಕ್ಕೆ ಏಡುಬಲಿಯಾಗಬೇಕಾಗಿರುವುದರಿಂದ ಮನುಷ್ಯನಾಗಬೇಕಾಗಿತ್ತು. ಸಾವಿಗೆ ಬದಲಿಯಾಗುವಂತೆ ಪಾಪಿಯಂತಹ ಸ್ವಭಾವವನ್ನು ಆತನು ಬದಲಾಯಿಸಿಕೊಳ್ಳಬೇಕಾದ ಅಗತ್ಯತೆ ಉಂಟಾಯಿತು. ಪೌಲನು ಹೇಳುವಂತೆ ಆತನು ತನ್ನ ಸ್ಥಿತಿಗಿಂತ ಒಂದು ಹಂತದ ಕೆಳಗಿನ ದೇವದೂತರ ಸ್ವಭಾವವನ್ನು ತೆಗೆದುಕೊಳ್ಳಲಿಲ್ಲ. ಆದರೆ ಆತನು ಎರಡು ಹಂತಗಳನ್ನು ಇಳಿದು ಮಾನವ ಸ್ವಭಾವವನ್ನು ಧರಿಸಿಕೊಂಡನು. ಮಾನವನಾದನು, ಆತನು ಮಾಂಸಧಾರಿಯಾದನು. ಇಬ್ರಿಯ 2:15 ವಚನ ಹಾಗೂ ಫಿಲಿಪ್ಪ 2:7-8 ವಚನ ಮತ್ತು ಯೋಹಾನ 1:14 ವಚನ. ದೇವದೂತರ ಸ್ವಭಾವವು ಮಾತ್ರವೇ ಆತ್ಮಿಕ ಜೀವಿಯ ಕ್ರಮವಲ್ಲ, ಆದರೆ ಅದು ನಮ್ಮ ಕರ್ತನು ಮಾನವನಾಗುವ ಮೊದಲು ಇದ್ದ ಸ್ಥಿತಿಗಿಂತಲೂ ಕೆಳಗಿನ ಸ್ಥಿತಿಯಾಗಿದೆ ಎಂಬುದನ್ನು ಬೋಧಿಸುತ್ತದೆ ಎಂದು ನಾವು ಗಮನಿಸಬೇಕಾಗುತ್ತದೆ. ಆಗ ಆತನು ಈಗಿರುವುದಕ್ಕಿಂತ ಉತ್ತಮನಾಗಿರಲಿಲ್ಲ. ಆದರೆ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಫಿಲಿಪ್ಪ 2:8-9 ವಚನ. ಈಗ ಆತನು ಆತ್ಮಿಕ ಸ್ವಭಾವದ ಅತ್ಯುನ್ನತ ಕ್ರಮದಲ್ಲಿದ್ದಾನೆ. ಯಹೋವನ ದೈವಿಕ ಸ್ವಭಾವದಲ್ಲಿ ಪಾಲುದಾರನಾಗಿದ್ದಾನೆ. ಆದರೆ ದೈವಿಕ ಎಂಬುದು ದೇವದೂತರ ಮತ್ತು ಮಾನವರ ಸ್ವಭಾವಗಳು ಪ್ರತ್ಯೇಕ ಮತ್ತು ವಿಶಿಷ್ಟವಾದವುಗಳೆಂಬುದಾಗಿ ನಮಗೆ ಈ ರೀತಿಯಲ್ಲಿ ರುಜುವಾತಾಗುವುದು ಮಾತ್ರವಲ್ಲದೆ ಒಬ್ಬನು ಪರಿಪೂರ್ಣ ಮಾನವನಾಗಬೇಕಾದರೆ ದೇವದೂತನಂತಾಗಬೇಕಾಗಿಲ್ಲ. ಹೆಂಗೆಂದರೆ ದೇವದೂತರ ಪರಿಪೂರ್ಣವಾದ ಸ್ವಭಾವದಿಂದಾಗಿ ದೇವದೂತರು ದೈವಿಕರು ಮತ್ತು ಯಹೋವನ ಸಮಾನವಾದ ಸ್ವಭಾವವನ್ನು ಹೊಂದುವವರು ಎಂಬ ಅಭಿಪ್ರಾಯವನ್ನುಂಟು ಮಾಡುತ್ತದೆ. ಹೀಗಾಗಿ ಯೇಸು ದೇವದೂತರ ಸ್ವಭಾವವನ್ನು ತೆಗೆದುಕೊಳ್ಳದೆ ಪ್ರತ್ಯೇಕವಾದ ಸ್ವಭಾವವನ್ನು, ಮಾನವ ಸ್ವಭಾವವನ್ನು ಹೊಂದಿಕೊಂಡನು. ಅಂದರೆ ನಾವು ಹೊಂದಿರುವ ಪರಿಪೂರ್ಣ ಮಾನವ ಸ್ವಭಾವವನ್ನಲ್ಲ, ಆದರೆ ಸಂಪೂರ್ಣ ಪರಿಪೂರ್ಣನಾದ ಮಾನವ ಸ್ವಭಾವವನ್ನು ಪಡೆದನು. ಆತನು ಮನುಷ್ಯನಾದನು. ಮನುಷ್ಯನು ಈಗ ಇರುವಂತಹ ಭ್ರಷ್ಟ ಮತ್ತು ಬಹುತೇಕ ಸತ್ತವರಿಗೆ ಸಮಾಧಾನವಾಗಿರುವ ಸ್ಥಿತಿಯಲ್ಲಿ ಅಲ್ಲ, ಆದರೆ ಸರ್ವಸಂಪೂರ್ಣತೆಯ ಪರಿಪೂರ್ಣ ಓಜಸ್ಸುಳ್ಳವನಾಗಿರುವ ವ್ಯಕ್ತಿಯಾಗಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.